ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ಕನ್ನಡವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದು ನಮ್ಮ ಟ್ರಿಪ್ಪಿನ ಕೊನೆಯ ಭಾಗ ಅಂತಲೇ ಹೇಳ್ಬೋದು, ಪಾರ್ಟ್ 5 ಅಂತ ಹೇಳ್ಬೋದು. ಇವಾಗ ಬೇಲೂರಲ್ಲಿ ಹೊರಗಡೆ ಬಂದುಬಿಟ್ಟು ನಿಪ್ಪಟ್ಟು ಮಸಾಲೆ ಎಲ್ಲ ತಿಂದುಬಿಟ್ಟು ನಾವಲ್ಲಿ ಯಗಚಿ ಅಣೆಕಟ್ಟು ಅಂತ ಇದೆ, ಅಲ್ಲೇ ನಿಯರ್ ಇದೆ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅದು ಓಪನ್ ಇರುತ್ತೆ. ಹಾಗೆ ಟೈಮ್ ಕೂಡ ಇದೆ, ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ಕೂಡ ಇಲ್ಲಿ ಎಂಟ್ರಿ ಬಂದಿದ್ದೀವಿ. ಎಂಟ್ರಿಗೆ ಫೀ ಏನಿಲ್ಲ, ಫ್ರೀ ಆಗಿರುತ್ತೆ. ನಾವು ಹೋದ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಸಂಜೆ ಟೈಮ್ ಆಗಿತ್ತು, ಒಂದು ಆಲ್ಮೋಸ್ಟ್ 5 ಗಂಟೆಗೆಲ್ಲ ನಾವು ಇಲ್ಲಿ ಬಂದು ರೀಚ್ ಆದ್ವಿ. ಹಾಗೆ ಒಂದು 1 ಅವರಷ್ಟು ಇಲ್ಲಿ ಎಲ್ಲ ಓಡಾಡ್ಕೊಂಡ್ಬಿಟ್ಟು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ವಿ. ಚೆನ್ನಾಗೇ ಅನ್ನಿಸ್ತು, ಮಳೆ ಬರುತ್ತೆ ಅಂತ ಅಂದ್ಕೊಂಡು, ಬಟ್ ಮಳೆ ಬಂದಿಲ್ಲ. ನಮಗೆ ನಾವು ಕಾರಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಿದ್ರೆ ಮಳೆ ಸಿಕ್ತು, ಆದರೆ ಎಲ್ಲೂ ಕೂಡ ನಮಗೆ ಮಳೆಯಿಂದಾಗಿ ಟ್ರಿಪ್ ಹಾಳಾಯಿತು ಅನ್ನೋ ಥರ ಎಲ್ಲೂ ಆಗಿಲ್ಲ. ನಾವು ಇಳಿದು ಅಲ್ಲಿ ವಿಸಿಟ್ ಮಾಡೋ ಟೈಮಲ್ಲಿ ಮಳೆ ಕಮ್ಮಿನೇ ಆಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇವಾಗ ಎಷ್ಟು ತಂಪಾದ ಗಾಳಿ ಬೀಸ್ತಾ ಇದೆ ಅಂತ. ಇವಾಗ ಇಲ್ಲಿಂದ ಈ ರೀತಿಯಾಗಿ ಇಳಿದು ನೋಡೋದಕ್ಕೆ ಹೋಗಬೇಕು. ತುಂಬ ಇದು ಕೂಡ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಇದು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಟೈಮ್ ಉಳಿದಿದ್ದರಿಂದ ನಾವು ಇಲ್ಲಿಗೂ ಕೂಡ ಒಂದು ವಿಸಿಟ್ ಮಾಡಿಬರೋಣ ಅಂತ ಹೋಗಿದ್ದು ಅಷ್ಟೇ. ಇವಾಗ ಎಲ್ಲರೂ ಕೂಡ ಇಲ್ಲಿ ಹೋಗ್ತಾ ಇದ್ದೀವಿ. ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ, ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ, ಯಾವ ವೀಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಇದನ್ನು ನೋಡ್ಬೋದು. ಮತ್ತು ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ, ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಬಟನನ್ನು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಸಾಕು, ಪದೇ ಪದೇ ಕ್ಲಿಕ್ ಮಾಡೋದು ಬೇಡ. ಇದರಿಂದ ಒಂದ್ಸತಿ ಸಬ್ಸ್ಕ್ರೈಬ್ ಆಗೋದು, ಅನ್ಸಬ್ಸ್ಕ್ರೈಬ್ ಆಗೋದು ಆ ರೀತಿ ಆಗ್ತಿರುತ್ತೆ. ಅದಕ್ಕೋಸ್ಕರ ಒಂದೇ ಒಂದ್ಸತಿ ಕ್ಲಿಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸಾಕು. ಇವಾಗ ಇಲ್ಲಿ ಕೆಳಗಡೆ ಇಳಿದು ಬಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನೀವು ನಡಿಬೇಕಾಗತ್ತೆ, ತುಂಬ ದೂರ ಅಂತೇನಲ್ಲ, ಸ್ವಲ್ಪ ನಡಿಬೇಕಾಗತ್ತೆ. ಆವಾಗ ನಿಮಗೆ ನೋಡೋ ಜಾಗ ಸಿಗತ್ತೆ. ನಾವು ಈ ಕಂಪ್ಲೀಟ್ ಟ್ರಿಪ್ಪಲ್ಲಿ ಎಲ್ಲೂ ಕೂಡ ನಿಮಗೆ ತುಂಬ ಬೇಗ ಬೇಗ ನೋಡಿ ಮುಗಿಸ್ಬೇಕು ಅಂತ ಏನಾಗಿಲ್ಲ. ಎಲ್ಲೂ ಕೂಡ ನಿಧಾನವಾಗಿ ಆರಾಮವಾಗಿ ನೋಡ್ಕೊಂಡ್ಬಿಟ್ಟು ಟೈಮ್ ಇತ್ತು, ಹಾಗಾಗಿ ನಾವು ಇಲ್ಲಿ ಕೂಡ ಹೋಗಿ ಬಂದ್ವಿ. ನೀವು ಆರಾಮವಾಗಿ ಬೆಂಗಳೂರಿಂದ ಹೋಗೋದಾದ್ರಂತೂ ಆರಾಮಾಗಿ ಇದಿಷ್ಟು ಪ್ಲೇಸ್ಗಳನ್ನು ಕವರ್ ಮಾಡಿಕೊಂಡು ಬರ್ಬೋದು. ನಮ್ಮ ಜೊತೆ ಮಕ್ಕಳು ಕೂಡ ಇದ್ದರು, ಹಾಗಾಗಿ ನಾವು ಮಧ್ಯದಲ್ಲೆಲ್ಲ ಕಾರನ್ನು ನಿಲ್ಲಿಸ್ಬಿಟ್ಟು ಎಲ್ಲ ಮಾಡಿಕೊಂಡೇ ಹೋಗಿದ್ದೀವಿ. ಆದರೂ ಕೂಡ ನಮಗೆ ಟೈಮ್ ಸಾಕಾಯಿತು. ಟೋಟಲಿ ಹೇಳಬೇಕಂತಂದರೆ ಈ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ಇದನ್ನು ನಾವು ಆಲ್ಮೋಸ್ಟ್ 1 ವರ್ಷ 6 ತಿಂಗಳಿಂದ ಪ್ಲ್ಯಾನ್ ಮಾಡಿ ಕೊನೆಗೂ ಒಂದಿನ ವೀಕೆಂಡಲ್ಲಿ ಹೋಗಿ ಬಂದ್ವಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವಂತೂ ಈ ಟ್ರಿಪ್ಪನ್ನು ತುಂಬ ಎಂಜಾಯ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೋಗೋ ಪ್ಲ್ಯಾನಲ್ಲಿದ್ದರೆ ನೀವು ಕೂಡ ಹೋಗಿ ಬರ್ಬೋದು. ನಾವು ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು, 6 ಗಂಟೆಗೆ ಹೊರಟು ಆಮೇಲೆ ಸಂಜೆ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಒಂದು 7 ಗಂಟೆ ಅಷ್ಟೊತ್ತಿಗೆ ಬಿಟ್ವಿ ವಾಪಸ್. ಆಮೇಲೆ ಒಂದು 11:45 ವಾಪಸ್ ಬೆಂಗಳೂರು ರೀಚ್ ಆದ್ವಿ. ಅದಕ್ಕೋಸ್ಕರ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದರೆ ಆರಾಮವಾಗಿ ಎಲ್ಲ ಕೂಡ ನೋಡ್ಕೊಂಡು ಬರ್ಬೋದು. ಇವಾಗ ನೋಡ್ತಾ ಇರ್ಬೋದು ಇದೇ ಯಗಚಿಹಳ್ಳಿ ಡ್ಯಾಮ್ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿದೆ. ಎಲ್ಲ ನೋಡ್ಕೊಂಡ್ಬಿಟ್ಟು ಇವಾಗ ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಹಾರ್ಸ್ ರೈಡಿಂಗ್ ಅಂದರೆ ಅಲ್ಲೇ ಒಂದು 100-200 meters ಅಷ್ಟು ತೊಗೊಂಡೋಗಿ ಕರ್ಕೊಂಡೋಗಿ ಬರ್ತಾರೆ. ನಾವಂತೂ ಮನೆಯಲ್ಲಿ ಸಿಕ್ಕಾಪಟ್ಟೆ ಹಾರ್ಸ್ ರೈಡಿಂಗ್ ಅಂದರೆ ಕುದುರೆ ಮೇಲೆ ಸವಾರಿ ಮಾಡಿದ್ವಿ. ಆಲ್ಮೋಸ್ಟ್ 5 ಕಿಲೋಮೀಟರ್ ಅಷ್ಟು ಮಾಡಿದ್ವಿ. ನನ್ನ ಮಗಳು ಮಾಡಿರಲಿಲ್ಲ, ಹಾಗಾಗಿ ಸನಂಗೋಸ್ಕರ ಸನ ಮತ್ತು ಅವರಪ್ಪ ಇವಾಗ ಕುದುರೆ ಮೇಲೆ ಹತ್ತಿ ಹೋಗಿ ಬರ್ತಾಯಿದ್ರು.
ಇಲ್ಲಿ ಒಬ್ಬರಿಗೆ ಚಿಕ್ಕ ಮಕ್ಕಳಿಗೆ 50 rupees, ದೊಡ್ಡವರಿಗೆ 100 rupees ಇತ್ತು. ಬಟ್ ಸ್ವಲ್ಪ ಎಲ್ಲ ಬಾರ್ಗೇನ್ ಎಲ್ಲ ಮಾಡಿದ್ಮೇಲೆ 100 rupees 200 meters ಅಷ್ಟು ಕರ್ಕೊಂಡೋಗಿ ಬಂದರು. ಅಪ್ಪ ಮಗಳು ಇಬ್ಬರು ಕೂಡ ಹೋಗಿ ಬರ್ತಾ ಇದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು, ಇದು ಫಸ್ಟ್ ಟೈಮ್ ಅವಳಿಗೆ ಕುದುರೆ ಹತ್ತಾ ಇರೋದು. ಅದಕ್ಕೋಸ್ಕರ ನಾನು ಮುಂಚೆನೆ ಹೋಗಿದ್ದಲ್ವ, ಹಾಗಾಗಿ ಮತ್ತೆಲ್ಲ ಹೋಗಲಿಲ್ಲ. ಅವರು ನಮ್ಮನೆಯವರು ಮಗಳ ಜೊತೆ ಅಂತ ಹೋದರು ಅಷ್ಟೇ. ಹಾಗೇನೆ ನನ್ನ ಫ್ರೆಂಡ್ ಮಗ ಮತ್ತು ಅವ್ರ ಮನೆಯವರು ಕೂಡ ಹೋಗಿ ಬಂದರು. ನನ್ನ ಫ್ರೆಂಡ್ ಕೂಡ ಹೋಗಿಲ್ಲ, ನಾನು ಕೂಡ ಹೋಗಿಲ್ಲ. ಅಲ್ಲೇ ಒಂದು ಗಸಗಸೆ ಮರ ಇತ್ತು, ಇದ್ರ ಹಣ್ಣು ತುಂಬ ಚೆನ್ನಾಗಿರುತ್ತೆ, ನೀವು ತುಂಬ ಜನ ಇದನ್ನ ತಿನ್ಬೋದು. ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಈ ಹಣ್ಣಲ್ಲಿ. ಅದಕ್ಕೋಸ್ಕರ ಅದ್ರ ಮರ ಇತ್ತು, ಅದನ್ನು ಕೂಡ ನಾನು ಮತ್ತು ನನ್ನ ಫ್ರೆಂಡ್ ಕಟ್ ಮಾಡಿಕೊಂಡು ತಿಂತಾ ಇದ್ವಿ. ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಇದು, ಗಸಗಸೆ ಹಣ್ಣು ಅಂತ ಹೇಳ್ತಾರೆ. ನೀವು ಕೂಡ ಸಿಕ್ಕಿದಾಗ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇವಾಗ ಇದನ್ನೆಲ್ಲ ಕೊಯ್ದು ತಿಂದು, ಹಾಗೇ ಜೋಳ ಎಲ್ಲ ಇತ್ತು ಅದನ್ನೆಲ್ಲ ತೊಗೊಂಡ್ವಿ. ತೊಗೊಂಡ್ಬಿಟ್ಟು ನಾವು ವಾಪಸ್ ಇಲ್ಲಿಂದ ಇವಾಗ ನಮ್ಮ ಪ್ರಯಾಣವನ್ನು ವಾಪಸ್ ಬೆಂಗಳೂರಿಗೆ ನಾವು ಹೊರಡ್ತಾ ಇದ್ದೀವಿ. ಇನ್ನು ದಾರಿ ಮಧ್ಯೆ ಒಂದು ಊಟಕ್ಕೊಂದೇ ಬ್ರೇಕ್ ಕೊಡೋದು, ಅದ್ರ ನಂತರ ಡೈರೆಕ್ಟ್ ಬೆಂಗಳೂರು ಅಂತಲೇ ಹೇಳ್ಬೋದು. ಇಲ್ಲಿಗೆ ನಮ್ಮ ಟ್ರಿಪ್ಪು ಕಂಪ್ಲೀಟ್ ಆಗುತ್ತೆ. ಒಂದು ಡೇ ಟ್ರಿಪ್ಪು ತುಂಬ ಮಜವಾಗಿ ಮುಗಿಸಿದ್ದೀವಿ. ಇವಾಗ ಸಂಜೆ ನಾವು ಒಂದು 8:30 ಊಟಕ್ಕೆ ಬಂದಿದ್ದೀವಿ. ಇವಾಗ ಮಾತ್ರ ನಾರ್ತ್ ಇಂಡಿಯನ್ ಮೀಲ್ಸ್ ಇರೋ ಕಡೆಯೇ ನಿಲ್ಲಿಸ್ಬೇಕು ಅನ್ನೋದು ನಂದು, ಹಾಗೆ ನನ್ನ ಫ್ರೆಂಡ್ ಮಗಂದು ಡಿಮ್ಯಾಂಡ್ ಆಗಿತ್ತು. ಹಾಗಾಗಿ ಆ ಕಡೆಯೇ ನಿಲ್ಲಿಸಿದ್ದಾರೆ. ಸೂಪ್ ಇತ್ತು, ಹಾಗೆಯೇ ಕುಲ್ಚ, ಗೋಬಿ ಮಂಚೂರಿ, ಆಮೇಲೆ ನಾರ್ತ್ ಇಂಡಿಯನ್ ಥಾಲಿ ಎಲ್ಲವೂ ಕೂಡ ತೊಗೊಂಡ್ವಿ. ಹಾಗೆಯೇ ಕಾಜು ಪನ್ನೀರ್ ಕೂಡ ತೊಗೊಂಡ್ವಿ. ಎಲ್ಲವೂ ಕೂಡ ತುಂಬ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಮಧ್ಯಾಹ್ನ ಸೌತ್ ಇಂಡಿಯನ್ ತೊಗೊಂಡಿರೋದ್ರಿಂದ ಇವಾಗ ಸಂಜೆ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಳ್ಳೋಣ ಅಂತ ನಾವು ಹೇಳಿದ್ವಿ. ಅದಕ್ಕೋಸ್ಕರ ಹೋಗಿದ್ವಿ. ಎಲ್ಲವೂ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಇದು ನಾರ್ತ್ ಇಂಡಿಯನ್ ಥಾಲಿ, ಇದು ಕೂಡ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು ನಮ್ಮನೆಯವರು. ಇದಾಗಿತ್ತು ಸ್ನೇಹಿತರೆ ನಮ್ಮ ಒನ್ ಡೇ ಟ್ರಿಪ್ಪನ್ನ 5 ಭಾಗಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಮೂಲಕ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಮತ್ತೊಂದು ಹೊಸ ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.